ನೀವು ನೋಡ್ತಾ ಇದ್ದೀರಿ ಏನ್ ನ್ಯೂಸ್, ನಾನು ಅಮೀನ್ ಸೇಖ್. ಮಹಿಳೆಯನ್ನು ಹತ್ಯೆಗೈದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಂತ ಎಸ್ಪಿ ಎಚ್ ಡಿ ಆನಂದ್ ಕುಮಾರ್ ಅವರು ಗುರುವಾರ ಮಾಹಿತಿ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ತಲೆಯ ಭಾಗದ ಬಳಿ ಹಲ್ಲಿಯ ಗಾಯಗಳಾಗಿವೆ, ಅಲ್ಲದೆ ಬೇರೆ ಕಡೆಗೆ ಹತ್ಯೆಗೈದು ನಗರದ ವಜ್ರ ಹನುಮಾನ್ ಗೇಟ್ ಬಳಿಯ ಮುಳ್ಳಿನ ಕಂಟಿಯಲ್ಲಿ ಎಸೆದು ಪರಾರಿಯಾಗಿದ್ದಾರೆ ಅಂತ ಅದು ಹೇಳಿದ್ದಾರೆ. ಇನ್ನು ಮಹಿಳೆಯ ಗುರುತು ಪತ್ತೆಯಾಗಿಲ್ಲ ಅಂತ ತಿಳಿಸಿದರು. ಮರ್ಡರ್ ಮಾಡಿ ಇಲ್ಲಿ ತಂದು ಹಾಕಿದ ರೀತಿಯಲ್ಲಿ ಅಲ್ಲಿ ಕಂಡು ಬರ್ತಾ ಇದೆ, ಮತ್ತು ಮಹಿಳೆಯನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈ ಲೋಕಲ್ ಏರಿಯಾದವರಂತೆ ಕಂಡು ಬರ್ತಾ ಇಲ್ಲ. ನಾವು ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ಅನ್ನ ಕರೆಸಿದ್ದೇವೆ. ಆ ಮಹಿಳೆಯ ಐಡೆಂಟಿಫಿಕೇಶನ್ ಆದ ನಂತರ ಅದು ಯಾವ ಕಾರಣಗಳಿಗೋಸ್ಕರ ಇದು ಕೊಲೆ ಆಗಿದೆ ಅನ್ನೋದನ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ9 ನ್ಯೂಸ್ ಬಿಜಾಪುರ್.